ಬಂಡೀಪುರದಲ್ಲಿ ರಾತ್ರಿ ವೇಳೆ ವಾಹನ ಸಂಚಾರ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾತ್ರಿ ವೇಳೆ ಸಂಚಾರ ನಿರ್ಬಂಧವನ್ನು ಸಡಿಲಿಸುತ್ತಾ ಸರ್ಕಾರ ಕೇಂದ್ರ ಹಾಗೂ ಕೇರಳ ಸರ್ಕಾರದ ಒತ್ತಡಕ್ಕೆ ಸಿಎಂ ಮಣಿತಾರ. ರಾತ್ರಿ ಸಂಚಾರದಿಂದ ಪ್ರಾಣಿ ಸಂಕುಲಕ್ಕೆ ಹಾನಿ ಹಿನ್ನೆಲೆ ನಿಷೇಧಿಸಲಾಗಿತ್ತು. ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಕೇರಳ ಮನವಿ ಸಲ್ಲಿಸಿತ್ತು. ಸಂಚಾರ ಮುಕ್ತ ಮಾಡುವಂತೆ ಕೇಂದ್ರದಿಂದಲೂ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆಯಲಾಗಿದ್ದು, ಸಿಎಂ ಕುಮಾರಸ್ವಾಮಿ ಮನವಿ ಸಲ್ಲಿಸಿರುವಂತಹ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರ ನಿರ್ಧಾರ ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. Already our Kerala counterpart Chief Minister discussed with me regarding that Bandipur road issue. I think within 1 week or 10 days we will sit together, Kerala Chief Minister and myself. Whatever problem is there, we will going to solve it. Already at it actually, in that work. Tiger Protection Council against. That is there, but actually technically how we have to solve it.